ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಖಿತ್ ಗೌಡ ಹಾಗೂ ಚೇತನ್ ಗೌಡಗೆ ಸಂಕಷ್ಟ ತಪ್ತಾ ಇಲ್ಲ. ಇಬ್ರು ಕೂಡ ಬಂಧಿತರಾಗಿದ್ದಾರೆ, ಜಾಮೀನು ಅರ್ಜಿ ಕೂಡ ಹಾಕಿದ್ರು. ಆದ್ರೆ ಲಿಖಿತ್ ಗೌಡ ಮತ್ತು ಚೇತನ್ಗೆ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ ಕೋರ್ಟ್. ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರುವಂತದ್ದು, ಅವರ ಜಾಮೀನು ತಿರಸ್ಕೃತಗೊಂಡಿದೆ. ಮೇ 12ನೇ ತಾರೀಕು ಇಬ್ಬರನ್ನು ಕೂಡ ಎಸ್ಐಟಿ ತಂಡ ಬಂಧನ ಮಾಡಿದೆ. ಅಂದ್ರೆ ಮೊನ್ನೆಯಷ್ಟೇ ಬಂಧಿಸಿರುವಂತದ್ದು. ಅವರಿಬ್ರು ಕೂಡ ಅರ್ಜಿಯನ್ನ ಹಾಕೊಂಡಿದ್ರು, ಆದ್ರೆ ಜಾಮೀನು ತಿರಸ್ಕೃತ ಆಗಿದೆ. ಈಗಾಗಲೇ ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ನಿಂದ ಬಂದಿರುವಂತ ಆದೇಶ ಇದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಇವರಿಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಓರ್ವ ಸಿಬ್ಬಂದಿ ಚೇತನ್ ಮತ್ತೆ ಇನ್ನೊಬ್ರು ಲಿಖಿತ್ ಗೌಡ ಏನಿದ್ದಾರೆ ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಅವರಿಬ್ಬರನ್ನು ಕೂಡ ಬಂಧನಕ್ಕೆ ಒಳಪಡಿಸಿ ಅಂದ್ರೆ ಎಸ್ಐಟಿ ಅವರು ವಶಕ್ಕೆ ಪಡ್ಕೊಂಡು ತನಿಖೆಗೆ ಒಳಪಡಿಸ್ತಾ ಇದ್ರು. ಇವರು ಕೂಡ ಜಾಮೀನು ಮಂಜೂರು ಮಾಡಿ ಅಂತ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಅವರ ಜಾಮೀನು ಅರ್ಜಿ ಈಗ ತಿರಸ್ಕಾರ ಆಗಿದೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ, ತನಿಖೆ ಎದುರಿಸುವಂಥ ಸಂಕಷ್ಟ. ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ ಈಗ ಆದೇಶ ಕೊಟ್ಟಿರುವಂಥದ್ದು, ಇವರ ಜಾಮೀನು ಅರ್ಜಿ ತಿರಸ್ಕೃತ ಆಗಿದೆ ಅಂತ. ಮೊನ್ನೆ ಇವರನ್ನ 12ನೇ ತಾರೀಕು ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇದೇ ರೀತಿಯಾಗಿ ತನಿಖೆ ತೀವ್ರಗೊಳ್ತಾ ಹೋದ್ರೆ, ಅಂದರೆ ಇವರಿಬ್ಬರು ಕೂಡ ಪೆನ್ ಡ್ರೈವನ್ನು ಇಟ್ಕೊಂಡಿದ್ರು ಮತ್ತು ಪೆನ್ ಡ್ರೈವ್ ಹಂಚಿಕೆ ಮಾಡ್ತಾ ಇದ್ರು ಅನ್ನುವಂಥ ಆರೋಪದ ಮೇಲೆ ಇವರಿಬ್ಬರನ್ನ ಬಂಧನ ಮಾಡಿರುವಂಥದ್ದು. ಅಂದರೆ ಪ್ರಜ್ವಲ್ ಕೇಸ್ನಲ್ಲಿ ಪ್ರಜ್ವಲ್ ಅವ್ರದ್ದು ಅಂತ ಹೇಳಲಾಗ್ತಾ ಇರುವಂಥ ಈ ಅಶ್ಲೀಲ ವಿಡಿಯೋಗಳೇನಿದ್ದಾವೆ, ಆ ವಿಡಿಯೋಗಳು ಇರುವಂಥ ಪೆನ್ ಡ್ರೈವನ್ನು ಇವರು ಇಟ್ಕೊಂಡಿದ್ರು, ಇವರ ಮೊಬೈಲ್ನಲ್ಲೂ ಆ ವಿಡಿಯೋಸ್ಗಳು ಇದ್ವು ಅನ್ನುವಂಥ ಆರೋಪದ ಮೇಲೆ ಇವರನ್ನ ಅರೆಸ್ಟ್ ಮಾಡಿರುವಂಥದ್ದು. ಇನ್ನು ಕೆಲವರು ಅವರ ಪರವಾಗಿ ಸಮರ್ಥನೆ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥದ್ದು, ಅವರ ಮೊಬೈಲ್ನಲ್ಲಿ ವಿಡಿಯೋ ಇತ್ತು ಅಂದ ಮಾತ್ರಕ್ಕೆ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗುತ್ತಾ, ಸಾವಿರಾರು ಜನರ ಹತ್ರ ಅವ್ರ ವಿಡಿಯೋಗಳು ಇರ್ತವೆ, ಹಾಗಂತ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀರಾ ಅಂತ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಚೇತನ್ ಹಾಗೂ ಲಿಖಿತ್ ಗೌಡ ಅವರ ಜಾಮೀನು ಅರ್ಜಿ ಈಗ ತಿರಸ್ಕೃತ ಆಗಿರೋದ್ರಿಂದ ಮತ್ತೆ ಅವರನ್ನ ಇದೇ ರೀತಿಯಾಗಿ ಎಸ್ಐಟಿ ತನಿಖೆಯಲ್ಲಿ ಮುಂದುವರಿಸಲಾಗುತ್ತಾ ಅಥವಾ ಮತ್ತೆ ಕೋರ್ಟ್ ವಿಚಾರಣೆಗೆ ತೆಗೆದುಕೊಂಡು ಅವರನ್ನ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ ಅಂತ. ಈಗಾಗಲೇ 8 ಆರೋಪಿಗಳ ಬಂಧನ ಆಗಿದೆ, ಅದರಲ್ಲಿ ಇವರು ಕೂಡ ಆರೋಪಿಗಳೇ. ಹಾಗಾಗಿ ತನಿಖೆ ಚುರುಕುಗೊಳ್ತಾ ಇದೆ, ಕೇಸ್ನಲ್ಲಿ ಒಂದಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರತಿದಿನವೂ ಕೂಡ ಒಂದೊಂದು. ಹಾಗಾಗಿ ಇನ್ನೂ ಎಷ್ಟು ಜನ ಆರೋಪಿಗಳಿರ್ತಾರೆ, ಯಾರ್ಯಾರೆಲ್ಲ ಬಂಧನ ಆಗುತ್ತೆ, ತನಿಖೆ ಹೇಗೆ ನಡೆಯುತ್ತೆ, ಏನು ಮಾಹಿತಿ ಹೊರಬೀಳುತ್ತೆ, ಅದೆಲ್ಲದೂ ಕೂಡ ಟ್ವಿಸ್ಟೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ, ಪ್ರತಿದಿನ ಒಂದೊಂದು ಕೇಸ್ ದಾಖಲಾಗ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಲಿಖಿತ್ ಗೌಡ ಹಾಗೂ ಚೇತನ್ ಗೌಡ ಇಬ್ಬರ ಬಂಧನ ಆಗಿದೆ. ಈಗ ಅವರ ಜಾಮೀನು ಅರ್ಜಿ ಕೂಡ ತಿರಸ್ಕೃತ ಆಗಿದೆ. ಯಾಕೆ ತಿರಸ್ಕಾರ ಆಯ್ತು ಅಂತ, ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು, ಅಂದ್ರೆ ಅವರು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕಿಕೊಂಡಿದ್ರು, ಅಂದ್ರೆ ಅವರ ವಕೀಲರ ಮೂಲಕ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಅರ್ಜಿ ಹಾಕೊಂಡಂತ ಹಿನ್ನೆಲೆಯಲ್ಲಿ ಅದನ್ನ ಈಗಾಗಲೇ ಕೋರ್ಟ್ ತಿರಸ್ಕೃತ ಮಾಡಿರುವಂತದ್ದು. ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಲಿಖಿತ್ ಗೌಡ ಮತ್ತೆ ಚೇತನ್ ಏನಿದ್ದಾರೆ ಇಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಮೇ 12ರಂದು ಎಸ್ಐಟಿ ತಂಡ ಲಿಖಿತ್ ಮತ್ತು ಚೇತನ್ರನ್ನ ಬಂಧನ ಬಂಧಿಸಿತ್ತು. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಎನ್ನಲಾದಂತಹ ವಿಡಿಯೋ ಏನಿದೆ, ಅಶ್ಲೀಲ ಪ್ರಕರಣದ ವಿಡಿಯೋ, ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಎಸ್ಐಟಿ ತಂಡದವರು ಮತ್ತೆ ಏನು ಹಾಸನದ ಪೊಲೀಸರು ಇಬ್ರು ಒಟ್ಟಿಗೆ ಸೇರಿ ಅವ್ರ ಇಬ್ಬರನ್ನ ಕೂಡ ವಶಪಡಿಸ್ಕೊಂಡು ಬಂಧಿಸಲಾಗಿತ್ತು. ಬಟ್ ಈಗ ಸದ್ಯಕ್ಕೆ ಜಾಮೀನು ಅಪ್ಲೈ ಮಾಡಿದಂತಹ ಇಬ್ಬರಿಗೂ ಕೂಡ ಈಗಾಗಲೇ ಜಾಮೀನು ತಿರಸ್ಕೃತವಾಗಿದೆ. ನ್ಯಾಯಾಲಯ ಕೂಡ ಈಗಾಗಲೇ ಆದೇಶವನ್ನು ಕೂಡ ಮಾಡಿರುವಂತದ್ದು, ಮುಂದೆ ಯಾವೆಲ್ಲ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಲಿಖಿತ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.